ನೋಡಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಸೂಲಬೆಲೆಯಿಂದ ನಮ್ಮ ಕಾರ್ಯಕ್ರಮ ಶುರುವಾಗ್ತದೆ. ಸಿದ್ದರಾಮಯ್ಯನವರು, ನಜೀರ್ ಅಹಮದ್ ಅವರು, ಜಂಬೀರ್ ಅಹಮದ್ ಅವರು, ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ ಅವರು ನಮ್ಮನ್ನು ಸೇರ್ಕೋತಾರೆ. 3ನೇ ಕಾರ್ಯಕ್ರಮ ಮತ್ತು 4ನೇ ಕಾರ್ಯಕ್ರಮ ಮಧ್ಯಾಹ್ನದಿಂದ ರಾತ್ರಿ ತನಕ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಸಹ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಸೇರಿಕೊಂಡು ನಾವು 4 ಕಡೆಗಳಲ್ಲಿ ಕೊನೆಗೆ ಹೊಸಕೋಟೆ ಟೌನ್ ನಾಳೆ ಸಾಯಂಕಾಲ 4 ಗಂಟೆ ಕೊನೆಯ ಕಾರ್ಯಕ್ರಮ ಹೊಸಕೋಟೆ ಟೌನ್ನಲ್ಲಿ ಶುರು ಆಗ್ತದೆ. ನಾಳೆ ಬೆಳಿಗ್ಗೆಗೆ ಸೂಲಬೆಲೆಯಿಂದ ಕಾರ್ಯಕ್ರಮ ಶುರು ಆಗುವಂಥದ್ದು. ಸರ್, ಈಗ ಬಿಜೆಪಿ ಪ್ರಮುಖವಾಗಿ ಆರೋಪ ಮಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಏಕಾಂಗಿ ಆಗಿದ್ದಾರೆ, ಅವ್ರ ಜೊತೆಯಲ್ಲಿ ಹಿರಿಯರಿಲ್ಲ, ಗುಂಪುಗಾರಿಕೆ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ನೋಡಿ, ಬಿಜೆಪಿಯವರು ಯಾವಾಗ್ಲೂ ಈ ಥರ ಬೇಸ್ಲೆಸ್ ಆರ್ಗ್ಯುಮೆಂಟ್ ಮಾಡುವಂಥದ್ದು ತಳಬುಡ ಎರಡೂ ಇರಲ್ಲ ಅವ್ರ ವಾದಕ್ಕೆ. ಇವತ್ತು ಸಿದ್ದರಾಮಯ್ಯನವರು ಒಬ್ಬರೇ ಕ್ಯಾನ್ವಾಸ್ ಮಾಡ್ತಾರೆ ಅಂತ ಹೇಳೋರಿಗೆ ಆ ಕಡೆ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವ್ರು ಕ್ಯಾನ್ವಾಸ್ ಮಾಡ್ತಾ ಇಲ್ವಾ, ಜಮೀರ್ ಅಹಮದ್ ಅವರು ಕ್ಯಾನ್ವಾಸ್ ಮಾಡ್ತಾ ಇಲ್ವಾ, ದಿನೇಶ್ ಗುಂಡೂರು ಅವರು ಕ್ಯಾನ್ವಾಸ್ ಮಾಡ್ತಾ ಇಲ್ವಾ, ಡಿ ಕೆ ಶಿವಕುಮಾರ್ ಸಾಹೇಬರು ಈಗಾಗಲೇ 3 ಕ್ಷೇತ್ರಗಳಲ್ಲಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ, ನಾಳೆ ನನ್ನ ಕ್ಷೇತ್ರಕ್ಕೂ ಬರ್ತಾವ್ರೆ. ಸುಮಾರು 20 ದಿವಸಗಳಿಂದನೂ ಈ ಕ್ಯಾನ್ವಾಸ್ಗಳು ಎಲ್ಲ ಕಡೆ ನಡೀತಾ ಇಲ್ವಾ. ಕ್ಯಾನ್ವಾಸ್ಗಳು ಎಲ್ಲ ಶಾಸಕರುಗಳು ನನ್ನ ಕ್ಷೇತ್ರದಲ್ಲೇ, ಬರೀ ಹೊಸಕೋಟೆ ಕ್ಷೇತ್ರದಲ್ಲೇ 8 ಜನ ಶಾಸಕರು, ಹಾಲಿ ಶಾಸಕರು ಮಾಜಿ ಶಾಸಕರನ್ನ ಬಿಟ್ಟು ಬರೀ ಹೊಸಕೋಟೆ ಕ್ಷೇತ್ರದಲ್ಲೇ 8 ಜನ ಶಾಸಕರುಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ನಂಜೇಗೌಡರು ಇರ್ಬೋದು, ನಮ್ಮ ನಾರಾಯಣ ಸ್ವಾಮಿಯವರು ಇರ್ಬೋದು, ನಮ್ಮ ವೆಂಕಟರಮಣಪ್ಪ ಅವರು ಇರ್ಬೋದು, ನಮ್ಮ ರಾಘವೇಂದ್ರ ಹಿತ್ತಾಳ್ ಇರ್ಬೋದು, ನಮ್ಮ ಕೃಷ್ಣಭೈರೇಗೌಡರು ಅವ್ರದೇ ಉಸ್ತುವಾರಿ ಕೃಷ್ಣಭೈರೇಗೌಡರು ಇರ್ಬೋದು, ಹ್ಯಾರಿಸ್ ಅವರು ಇರ್ಬೋದು, ಇವರೆಲ್ಲ ಶಾಸಕರುಗಳಲ್ವ, ಬರೀ ನನ್ನ ಕ್ಷೇತ್ರದಲ್ಲಿ ಮಾತ್ರ. ಇದಕ್ಕೆ ಇದು ಇಂಥರ ಒಂದು ಬೇಸ್ಲೆಸ್ ಇದಕ್ಕೆ ಅಪರಾಧ ಅಂಥದ್ದು ಆರ್ಗ್ಯುಮೆಂಟ್ಸ್ಗೆ ನಾವು ಹೆಂಗೆ ಅವ್ರಿಗೆ ಉತ್ತರ ಕೊಡೋಕ್ಕಾಗ್ತದೆ? ಬಿ ಜೆ ಪಿಯವ್ರದ್ದು ಅದೇನೇ, ಯಾವಾಗೂ ಬೇಸ್ಲೆಸ್ ಸ್ಟೇಟ್ಮೆಂಟ್ಸು, ಫಾಲ್ಸ್ ಸ್ಟೇಟ್ಮೆಂಟ್ಸ್, ಸುಳ್ಳು ಹೇಳೋದ್ರಲ್ಲಿ ಬಿ ಜೆ ಪಿ ನಾಯಕರುಗಳನ್ನ ಬಿಟ್ಟರೆ ಈ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ. ಸುಳ್ಳು ಹೇಳೋದಂದ್ರೆ ಅವ್ರ ಮನೆದೇವ್, ಸುಳ್ಳು ಹೇಳೋದೇ ಬಿ ಜೆ ಪಿಯವ್ರ ಮನೆದೇವ್. ಹಿರಿಯರು ಸಪೋರ್ಟ್ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಅವರಿಗೆ, ಹಿರಿಯವ್ರದ್ದೊಂದು ಗುಂಪಿದೆ, ಸಿದ್ದರಾಮಯ್ಯದೊಂದು ಗುಂಪಿದೆ ಅಂತ. ಅಲ್ಲ, ಹಿರಿಯರು ಯಾರು ಬಂದಿಲ್ಲ ಅಂತ. ಅಲ್ಲ, ನಾಳೆಯಿಂದ ಬರ್ತಾ ಇದಾರಲ್ಲ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವ್ರು ಇರಿರಲ್ವೇ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರಿರಲ್ವೇ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇರಿರಲ್ವೇ, ನಾಳೆಯಿಂದನೇ ಅಲ್ವಾ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರೋದು. ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಅವ್ರು ಇರಿರಲ್ವಾ, ರಮೇಶ್ ಕುಮಾರ್ ಅವ್ರು ಗೊತ್ತಲ್ಲ ನಿಮಗೆ ಬಂದಿದ್ರು, ಸ್ಪೀಕರ್ ಎಕ್ಸ್ ಸ್ಪೀಕರ್ ಅವರು ಇರಿರಲ್ವಾ, ನಮ್ಮ ನಜೀರ್ ಅಹಮದ್ ಸಾಹೇಬ್ರು ಅವರು ಇರಿರಲ್ವಾ, ಇನ್ಯಾರು ಹಿರಿಯರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದಕ್ಕಿಂತ ಹಿರಿಯ ರಾಜಕಾರಣಿಗಳು ಇನ್ಯಾರು ಇದ್ದಾರೆ ನಮ್ಮ ಕೆ ಪಿ ಸಿ ಸಿಲೆಲ್ಲ ಆಲ್ರೌಂಡ್ ಎಲ್ಲರೂ ಅದರಲ್ಲ, ಮತ್ತು ಬರೀ ಹೊಸಕೋಟೆ ಅಲ್ಲ, 15 ಕ್ಷೇತ್ರಗಳಲ್ಲಿ ಇವತ್ತು ಚುನಾವಣೆ ನಡೀತಾ ಇರೋದು. ಇಡೀ 15 ಕ್ಷೇತ್ರಗಳಿಗೂ ಎಲ್ಲ ಲೀಡರ್ಸ್ ಹೋಗ್ಬೇಕಲ್ವಾ? ಬರೀ ಯೋಚನೆ ಮಾಡಿ, ಬರೀ ನನ್ನ ಕ್ಷೇತ್ರದಲ್ಲೇ 8 ಜನ ಹಾಲಿ ಶಾಸಕರುಗಳು ಕೆಲಸ ಮಾಡ್ತಾ ಇರೋದು. ಆ ಥರ ನೋಡಿದ್ರೆ ಒಂದೊಂದು ಕ್ಷೇತ್ರದಲ್ಲಿ ಕಮ್ಮಿ ಅಂದ್ರೂ 15 ಕ್ಷೇತ್ರಗಳಲ್ಲಿ 5ರಿಂದ 6 ಜನ ಎಮ್ ಎಲ್ ಎಸ್ಸು ಮತ್ತು ಲೀಡರ್ಸು ಇನ್ಚಾರ್ಜಸ್ ತಗೊಂಡು ಕೆಲಸ ಮಾಡ್ತಾ ಇರೋದು. ಯಾಕೆ ಎಲೆಕ್ಷನ್ ಇದಕ್ಕೆ ಸಂಬಂಧ ಏನಿದೆ? ಯಾವ್ಯಾವ ಅಕೌಂಟಲ್ಲಿ ಏನೇನು ಕೊಟ್ಟರು ಅಂತ ಅಫಿಡವಿಟಲ್ಲಿ ನೀವೇ ಇವಾಗ ಗಮನಿಸಿದಂಗೆ, ಇನ್ಕಮ್ ಟ್ಯಾಕ್ಸ್ ಅಫಿಡವಿಟಲ್ಲಿ ಎಂ ಟಿ ಪಿ ನಾಗರಾಜ್ ಅವರು ಏನಾದರೂ ಉಲ್ಲೇಖ ಮಾಡಿದರೆ ಅದನ್ನು ತೋರಿಸ್ಲಿ, ಯಾಕೆ ಕೊಟ್ಟರು, ಏನು ಕೊಟ್ಟರು ಅಂತ, ಪಕ್ಷಕ್ಕಾಗಿ ಕೊಟ್ರ ಅಥವಾ ಯಾರಕ್ಕಾಗಿ ಕೊಟ್ಟರು ಅಂತ. ಈಗ ನೋಡಿ, ಪಕ್ಷದಲ್ಲಿ ಕೆಲಸ ಮಾಡಬೇಕು ಅಂದರೆ ಎಲ್ಲರೂ ಅವರು ಕೈಲಾದ ಮಟ್ಟಿಗೆ ಇವಾಗ ಸಹಾಯ ಮಾಡಿರ್ತಾರೆ, ಅದನ್ನೆಲ್ಲ ನೀನು ವಾಪಸ್ಸು ಎತ್ತಾಕಿದ್ರೆ ಅದೆಂಥ ಮಾನವೀಯತೆ? ಅದೊಂಥರ ಮಿತ್ರ ದ್ರೋಹ, ಪಕ್ಷ ದ್ರೋಹ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇಷ್ಟು ದಿನ ಎಲ್ಲಿ ಹೋಗಿದ್ರು ಹಂಗಾದ್ರೆ? ನೋಡಿ, ಈಗಾಗಲೇ ವಿ ಎಸ್ ಉಗ್ರಪ್ಪನವರು ಹೇಳಿದ್ದಾರೆ, ಅವರು ದೂರು ದಾಖಲು ಮಾಡ್ತೇನೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಯಾವುದೇ ಅಫಿಡವಿಟಲ್ಲಿ ಇಲ್ಲ ಅವರು. ಅದಕ್ಕೆ ನಿನ್ನೆ ನಿಮ್ಮ ಪ್ರೆಸ್ನವರು ಅವ್ರಿಗೇನೋ ಇದ್ರ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಹೋದಾಗ ಅವರು ಕೈ ಎರಡು ಕೈ ಮುಗಿದು ಪ್ರೆಸ್ನವ್ರ ಸಹವಾಸ ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ಜನಗಳ ಸಹವಾಸ ಬೇಡ ಅಂತ. ಈಗಾಗಲೇ ಅವರು ಜನಗಳಿಂದ ದೂರ ಆಗಿದ್ದಾರೆ. ಈಗ ನಿಮ್ಮ ಸಹವಾಸನೂ ಬೇಡಿ, ನಿಮ್ಮಿಂದನೂ ದೂರ ಆದರೆ ಜನಗಳಿಗೆ ಒಳ್ಳೆಯದು, ಸಮಾಜಕ್ಕೆ ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನೋಡ್ರಿ,
ಈಗ ಎಂ ಟಿ ಬಿ ನಾಗರಾಜ್ ಅವರು ಒಂದು ಸೈಡ್ ಆದರೆ ಇನ್ನೊಂದು ಕಡೆ ಹಾಲಿ ಬಿ ಜೆ ಪಿ ಎಂ ಪಿ ಶ್ರೀಮಾನ್ ಬಚ್ಚೇಗೌಡರ ಮಗ ಶರತ್ ಬಚ್ಚೇಗೌಡರು ಇಂಡಿಪೆಂಡೆಂಟಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಒಂದೇ ನಾಣ್ಯದ ಎರಡು ಮುಖಗಳು, ಬಿ ಜೆ ಪಿ ತಂದೆ ಬಿ ಜೆ ಪಿ ಮಗ ಇಂಡಿಪೆಂಡೆಂಟ್ ಅನ್ನೋದನ್ನು ಹೊಸಕೋಟೆ ಜನತೆ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಶರತ್ ಬಚ್ಚೇಗೌಡರು ಮತ್ತು ಗೆದ್ದರೆ ಮತ್ತು ಅವರು ಬಿ ಜೆ ಪಿಗೆ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ದರಿಂದ ಹೊಸಕೋಟೆ ಜನತೆಯ ಮನಸ್ಸು ಬುದ್ಧಿ ಎರಡೂ ಅವರು ಯೋಚನೆ ಮಾಡಿ ಅವರು ಓಟ್ ಹಾಕುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ಗೊತ್ತಿದೆ. ಯಾಕಂದರೆ ಶರತ್ ಬಚ್ಚೇಗೌಡರು ತಂದೆ ಯಾರು, ಅವರು ಕುಟುಂಬದ ಹಿನ್ನೆಲೆ, ಅವರು ಬಿ ಜೆ ಪಿ ಹಿನ್ನೆಲೆಯಿಂದ ಬಂದಿರೋವಂಥವ್ರು, ಅವ್ರು ಸೀಟ್ ಸಿಕ್ಕಿಲ್ಲ ಅಂತ ಈಗ ಇಂಡಿಪೆಂಡೆಂಟ್ ಆಗಿ ನಿಂತಿರೋದು. ಆದರೆ ಅವರು ಸಪೋಸ್ ಅವ್ರಿಗೆ ಓಟ್ ಹಾಕಿದ್ರೆ ಅದು ಬಿ ಜೆ ಪಿಗೆ ಹೋಗುವಂಥದ್ದು ಅವ್ರಿಗೆ ಗೊತ್ತಿದೆ. ಆದ್ದರಿಂದ ಹೊಸಕೋಟೆ ಜನತೆ ಇಬ್ಬರಿಗೂ ತಿರಸ್ಕಾರ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ, ಕೈ ಗುರುತು ಓಟ್ ಹಾಕ್ತಾರೆ ಅಂತ ನನ್ನ ನಂಬಿಕೆ. ಅಲ್ಲ, ನನಗೆ ಅರ್ಥ ಆಗಿಲ್ಲ ಇದರಲ್ಲಿ ಸ್ವಾಭಿಮಾನ ಏನು ಬಂತು. ಇನ್ನು ಕಾಂಗ್ರೆಸ್ ಅವ್ರಿಗೆ ನಮ್ಮ ಜನಕ್ಕೆ ಸ್ವಾಭಿಮಾನ ಬಂದಿರುವಂಥದ್ದು, ಯಾಕಂದರೆ ನಮ್ಮ ಪಕ್ಷದಿಂದ ನಮ್ಮ ಕೈಗುರುತಿಂದ ಗೆದ್ದು ಹೋದಂಥ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋಗಿರೋದು. ಇದರಲ್ಲಿ ಶರತ್ ಬಚ್ಚೇಗೌಡರು ಕಳಿಸ್ತಾರೇ ಚುನಾವಣೆಯಲ್ಲಿ ಸೋತಿದ್ರು, ಇದರಲ್ಲಿ ಸ್ವಾಭಿಮಾನದ ಪ್ರಶ್ನೆ ಏನು ಬರಲ್ಲ. ನಮ್ಮ ಕಾಂಗ್ರೆಸ್ ಭದ್ರಕೋಟೆ ಆಗಿದೆ, ಹೊಸಕೋಟೆ ಕ್ಷೇತ್ರ ಅನ್ನೋದು ಕಾಂಗ್ರೆಸ್ನ ಭದ್ರಕೋಟೆ. 11 ಸರ್ತಿ ಇಲ್ಲಿ ಕಾಂಗ್ರೆಸ್ನ ಶಾಸಕರಾಗಿರುವಂಥದ್ದು. ಆದ್ದರಿಂದ ಹೊಸಕೋಟೆ ಜನತೆ ಕ್ಲಿಯರ್ ಇದ್ದಾರೆ. ಎಂ ಟಿ ಬಿ ನಾಗರಾಜ್ ಅವರು ಒಂದೇ, ಶರತ್ ಬಚ್ಚೇಗೌಡರು ಒಂದೇ, ಒಂದೇ ನಾಣ್ಯದ ಎರಡು ಮುಖಗಳು. ಇವರಿಬ್ಬರನ್ನೂ ನಾವು ತಿರಸ್ಕರಿಸಿ ಕಾಂಗ್ರೆಸ್ ಅಭ್ಯರ್ಥಿ ಒಬ್ಬ ಹೆಣ್ಮಗಳನ್ನ ಈ ಸರಿ ಗೆಲ್ಸೋಣ ಅಂತ ಅವರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವರಿಬ್ಬರಿಗ ಗೊತ್ತಿಲ್ಲ, ಅವರಿಬ್ಬರಿಗೂ ಆಗಿರ್ಬೋದು, ಅದನ್ನ ಹೇಳಕ್ ಬರಲ್ಲ. ಯಾಕಂದ್ರೆ ಒಂದೇ ಪಕ್ಷ ಅಲ್ವಾ, ಇಬ್ಬರೂ ಒಂದೇ ಪಕ್ಷ. ಶ್ರೀಮಾನ್ ಬಚ್ಚೇಗೌಡರು ಬಿ ಜೆ ಪಿಯಿಂದ ಎಂ ಪಿ ಇದ್ದಾರೆ, ಈಗ ಶರತ್ ಬಚ್ಚೇಗೌಡರು ಇಂಡಿಪೆಂಡೆಂಟ್ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ಅವ್ರ ನಡುವೆ ನಾನು ಬೇಸ್ಲೆಸ್ ನಾನು ಅಲಿಗೇಷನ್ಸ್ ಮಾಡೋಕ್ಕೆ ನಾನು ರೆಡಿ ಇಲ್ಲ. ಗೊತ್ತಿಲ್ಲ ಅವ್ರ ಮಧ್ಯದಲ್ಲಿ ಏನು ನಡೆದಿದೆ ಅಂತ. ಆದರೆ ಇಬ್ಬರಿಗೂ ತಿರಸ್ಕಾರ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಕೊಡಬೇಕು ಅಂತ ಈಗಾಗಲೇ ಜನ ತೀರ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ.